युद्ध पीड़ित उक्रेन बागलकोटे जिले इब्बरु विद्यार्थिगळु सुरक्षितवागि तायनाडिगे हिंतिरुगिद्दारे। उक्रेन एमबीबीएस ओद्ता प्रज्वल हिप्परगी हागू मनोज कुमार वापस बंदिद्दारे। मग सुरक्षितवागि वापस बंदिद्दक्के पोषकरु संतसवन्न व्यक्तपडिसिद्रु। इन्नु विद्यार्थिगळु न्यूज़ 18 जोतेगे मातनाडिद्दु युद्धद भीकरतेयन्न बिच्चिट्टिद्दारे। नावु जीव भयदिंदागि कार्किव्न बंकर आश्रय पडेदिद्वी, ಊಟ ನೀರಿಗೂ ಕೂಡ ಪರದಾಡ್ತಿದ್ದೀವಿ, ಸುರಕ್ಷಿತವಾಗಿ ಕರೆ ತಂದ ಭಾರತ ಸರ್ಕಾರಕ್ಕೆ ಧನ್ಯವಾದ ಅಂತ ವಿದ್ಯಾರ್ಥಿಗಳು ಹೇಳಿದರು। ಇನ್ನು ಉಕ್ರೇನ್ ಇಂದ ಬಂದಂತ ವಿದ್ಯಾರ್ಥಿನಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ। ರಿಚಾ ಸೋನು ಕಾರ್ಕಿವ್ ನಿಂದ ಬಂದಂತವರು, ಇವರನ್ನ ಬಂಕರ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಮಾತನಾಡಿಸಿದ್ವಿ। ತುಂಬಾ ಆತಂಕದಲ್ಲಿ ಮಾತನಾಡಿದ್ರು ರಿಚಾ, ಹಾಗೆ ನೋವನ್ನ ತೋಡ್ಕೊಂಡಿದ್ರು, ಯಾವಾಗ ಹೊರಗೆ ಬರ್ತೀವಿ ಅನ್ನೋದು ಗೊತ್ತಿಲ್ಲ ಅಂತ ಭಯವನ್ನ ವ್ಯಕ್ತಪಡಿಸಿದ್ರು। ಅವರೇ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ। ರಿಚಾ, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ। ಯೆಸ್ ಸರ್, ತುಂಬಾ ಥ್ಯಾಂಕ್ ಯು ಸರ್। ಆಕ್ಚುಲಿ ಖುಷಿ ಆಗ್ತಾ ಇದೆ, ನಿಮ್ಮ ಮುಖದಲ್ಲಿ ಖುಷಿಯನ್ನ ನೋಡಬೇಕಾಗಿತ್ತು। ಹೌದು ಸರ್, ತುಂಬಾ ಖುಷಿ ಆಗ್ತಿದೆ ಸರ್। ಬಂಕರ್ ನಲ್ಲಿ ಇದ್ದಾಗ ಮಾತನಾಡಿಸಿದ್ವಿ ನೀವು, ಆ ಟೈಮ್ ನಲ್ಲಿ ಹೇಳಿದ್ರಿ ಹೆಂಗೆಲ್ಲ ಪರಿಸ್ಥಿತಿ ಇದೆ, ಬಂಕರ್ ನಿಂದ ಹೊರಗಡೆ ಬರ್ಲಿಕ್ಕೆ ಆಗೋದಿಲ್ಲ, ಮೂರ್ ಜನ ಕಮಾಂಡರ್ಸ್ ನು ಕೂಡ ತೋರಿಸಿದ್ರಿ ನೀವು। ಹೌದು ಸರ್, ಹೌದು ಸರ್। ಹೇಗಿತ್ತು ಚಾಲೆಂಜಸ್ ಬರುವಂತ ಸಂದರ್ಭದಲ್ಲಿ ಭಾರತಕ್ಕೆ, ಹೇಗ್ ಬಂದ್ರಿ? ಅದು ತುಂಬಾನೇ ಕಷ್ಟ ಆಯ್ತು ಸರ್, ಅನ್ಕೊಂಡೇ ಇರ್ಲಿಲ್ಲ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೆಲ್ಲ ಕಷ್ಟ ಅನುಭವಿಸ್ತೀವಿ, ಇಷ್ಟೆಲ್ಲ ನೋವನ್ನ ತಡ್ಕೊಂಡು ಅದನ್ನೆಲ್ಲ ಮುಂದುವರ್ಸ್ಕೊಂಡು ನಮ್ ತಾಯ್ನಾಡಿಗೆ ವಾಪಸ್ ಬರ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ। ತುಂಬಾನೇ ಕಷ್ಟ ಇತ್ತು ಸರ್, ಎಷ್ಟೊಂದ್ ಜನ ಹೆಲ್ಪ್ ಇಂದ ಬಂದಿದೀವಿ, ಅವ್ರಿಗೆಲ್ಲರಿಗೂ ನಾವ್ ಇವತ್ತು ಇದೀವಿ ಅಂತಂದ್ರೆ ಅವರೇ ಕಾರಣ ಸರ್। ಅವ್ರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ಕೊಂತೀನಿ ಸರ್। ನಾನು ಯಾವತ್ ಬಂದಿದ್ದು ರಿಚಾ ನೀವು? ಸರ್ ನಾನ್ 6th ಬಂದೆ ಸರ್, 6th ನಾನ್ ಬ್ಯಾಂಗ್ಳೂರ್ಗೆ ಲ್ಯಾಂಡ್ ಆದೆ। ಕಾರ್ಕಿವ್ ನಿಂದ ಹೇಗ್ ಹೊರಗ್ ಬಂದ್ರಿ? ಟ್ರೈನ್ ಅಥವಾ ಯಾವ ರೀತಿಯಾಗಿ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದು ಗಡಿ ಭಾಗಕ್ಕೆ, ಆ ಸಂದರ್ಭದಲ್ಲಿ ಹೇಗಿತ್ತು ಕಾರ್ಕಿವ್ ನಲ್ಲಿ ಪರಿಸ್ಥಿತಿ? ಅವತ್ತು ನಾವು ಆಕ್ಚುಲಿ ಹೊರಗೆ ಬಂದಿದ್ದ ದಿವಸ ರಷ್ಯನ್ ಕಡೆಯಿಂದ ಆಲ್ರೆಡಿ ಅವತ್ತು ಟೈಮಿಂಗ್ ಬಂದಿದ್ದು, ನಾವು ಬೆಳಗ್ಗೆ 5 o'clock ಬಿಟ್ವಿ ಸರ್ ಬಂಕರ್। ಆಲ್ಮೋಸ್ಟ್ ನಮ್ ಹಾಸ್ಪಿಟಲ್ 300 ಸ್ಟೂಡೆಂಟ್ಸ್ ಅವತ್ತಿನ ದಿನ ಖಾಲಿ ಮಾಡಕ್ಕೆ ನೋಡಿದ್ವಿ। ಅವತ್ತಿನ ದಿನ ಬಂಕರ್ ಇಂದ ಆಚೆ ಬಂದ್ವಿ ಸರ್। ಆಲ್ಮೋಸ್ಟ್ ನಾವು 6 o'clock ಆಗಿತ್ತು, ಇನ್ನು ಹೊರಗೆ ಬರ್ತಿದ್ವಿ ಬಿಕಾಸ್ ಮೆಟ್ರೋಸ್ ಇರ್ಲಿಲ್ಲ, ಮೆಟ್ರೋಸ್ ಮೇಲೆ ಬಾಂಬ್ ಬ್ಲಾಸ್ಟ್ ಆಗಿತ್ತು, ಸೊ ಮೆಟ್ರೋಸ್ ಅಲ್ಲಿ ಹೋಗಕ್ ಆಗಿಲ್ಲ। ಆಲ್ಮೋಸ್ಟ್ 300 ಸ್ಟೂಡೆಂಟ್ಸ್ ನಡ್ಕೊಂಡು 11 kilometers ವಾಕ್ ಮಾಡಿದೀವಿ ಸರ್। ಆ ಟೈಮ್ ಅಲ್ಲಿ ಸುತ್ತಲೂ ಬಾಂಬ್ ಬ್ಲಾಸ್ಟ್ ನಡೀತಿತ್ತು ಸರ್। ಎಷ್ಟೊಂದ್ ಜನ ಹೆದರಿಕೆಗೆ ಅವ್ರಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಆಗಿತ್ತು, ಎಷ್ಟೊಂದ್ ಜನರಿಗೆ ವೀಸಿಂಗ್ ಪ್ರಾಬ್ಲಮ್ ಇತ್ತು, ನಡೆಯಕ್ ಆಗ್ತಿರ್ಲಿಲ್ಲ। ಅವ್ರ ಲಗೇಜ್ ನ ಬೇರೆಯವರು ಕ್ಯಾರಿ ಮಾಡ್ಕೊಂಡು ಆಲ್ಮೋಸ್ಟ್ 10 kg ಲಗೇಜ್, ಬರೀ ಊಟನೇ ಸರ್, ಊಟ ಸಿಗಲ್ಲ ಅಂತ ಊಟನ ತುಂಬಿಕೊಂಡು 10 kg ಲಗೇಜ್ ನ ತಗೊಂಡು 11 kilometers ಬಾಂಬ್ ಬ್ಲಾಸ್ಟ್ ಮಧ್ಯೆ ಓಡಿದೀವಿ ಸರ್। ರಿಚಾ, ಆಕ್ಚುಲಿ ನೀವು ಬಂಕರ್ ನಲ್ಲಿ ಇದ್ದಂತ ಸಂದರ್ಭದಲ್ಲೇ ಸರಿಯಾಗಿ ಊಟ ತಿಂಡಿ ಏನು ಇರಲಿಲ್ಲ, ಚಿಪ್ಸ್ ಅನ್ನು ತಿನ್ಕೊಂಡು ಇದ್ರಿ, ಅಲ್ಲಿ ನೀರು ಕೂಡ ಕರೆಕ್ಟ್ ಆಗಿ ಸಿಗ್ತಾ ಇರಲಿಲ್ಲ। 11 kilometers ನಡಿಬೇಕು ಅನ್ನೋದೇ ಒಂದು ದೊಡ್ಡ ಚಾಲೆಂಜ್ ಆ ಟೈಮ್ ನಲ್ಲಿ, ಅದ್ರ ಜೊತೆಗೆ ಇಲ್ಲಿನ ತರ ವೆದರ್ ಅಲ್ಲ, ಅಲ್ಲಿ ಕಂಪ್ಲೀಟ್ ಆಗಿ ಚಳಿ ಬೇರೆ, ಹೇಗ್ ಮ್ಯಾನೇಜ್ ಮಾಡಿದ್ರಿ ಅಂತ? ಎಷ್ಟು ಜನ ಇದ್ರಿ ನಿಮ್ ಟೀಮ್ ನಲ್ಲಿ, ಎಷ್ಟು ಜನ ಹೊರಗಡೆ ಬಂದಿದ್ದು? ಎಸ್ ಸರ್, ಆಲ್ಮೋಸ್ಟ್ 300 ಮೆಂಬರ್ಸ್ ಹೊರಗೆ ಬಂದ್ವಿ ಸರ್। 2 ಸ್ಟೂಡೆಂಟ್ ಸೀನಿಯರ್ಸ್ ಇದ್ರು ಸರ್, ಅವರು ನಮ್ಮನ್ನ ಗೈಡ್ ಮಾಡಿದ್ರು, ಅವ್ರಿಗೆ ಅಲ್ಲಿರೋ ಪ್ಲೇಸಸ್ ಎಲ್ಲ ಗೊತ್ತಿತ್ತು, ಸೊ ನಮ್ಮನ್ನ ಮೆಟ್ರೋ ಹೋಗಕ್ ಬಿಡ್ಲಿಲ್ಲ। ಅವರು ಈ ತರ ನಾರ್ಮಲ್ ರೂಟ್ಸ್ ಅಲ್ದಿರ ಸೀಕ್ರೆಟ್ ರೂಟ್ಸ್ ಅಲ್ಲಿ ಎಲ್ಲಿ ಬಾಂಬ್ ಬ್ಲಾಸ್ಟ್ ಕಮ್ಮಿ ಆಗುತ್ತೋ ಆ ಕಡೆಯಿಂದ ಕರ್ಕೊಂಡು ಹೋಗ್ತಿದ್ರು। ಆಲ್ಮೋಸ್ಟ್ ನಾವು ಮಿಡ್ ವೇ ಅಲ್ಲಿ ಇದ್ವಿ ಸರ್, ಆಲ್ಮೋಸ್ಟ್ ಮಿಡ್ ವೇ ಕಾರ್ಕಿವ್ ಮೇನ್ ರೈಲ್ವೆ ಸ್ಟೇಷನ್ ಗೆ ರೀಚ್ ಆಗಕ್ಕೆ ಮಿಡ್ ವೇ ಅಲ್ಲಿ ಇದ್ವಿ, ಬಾಂಬ್ ಬ್ಲಾಸ್ಟ್ ಸ್ಟಾರ್ಟ್ ಆಯ್ತು ಸರ್। ಎಕ್ಸಾಕ್ಟ್ಲಿ ಅಟ್ 8:05 AM ಸ್ಟಾರ್ಟ್ ಆಯ್ತು ಸರ್ ಬಾಂಬ್ ಬ್ಲಾಸ್ಟ್। ಎಷ್ಟೊಂದು ಪ್ರಾಬ್ಲಮ್ ಆಗಿತ್ತು, ಅವ್ರನ್ನ ನಡೆಯಕ್ ಆಗ್ತಿರ್ಲಿಲ್ಲ, ಎಷ್ಟೊಂದ್ ಜನ ಅವ್ರನ್ನ ಕ್ಯಾಪ್ಚರ್ ಮಾಡ್ಕೊಂಡು ಅರ್ಧ ದಾರಿಗೆ ಇವನ್ನೆಲ್ಲ ಬುಕ್ಸ್ ಎಲ್ಲ ತಗೊಂಡಿದ್ರು ಸರ್। ತುಂಬಾ ಜನ ಮಕ್ಳು ಬುಕ್ಸ್ ಬಟ್ಟೆ ಎಲ್ಲ ತಗೊಂಡಿದ್ರು, ಅವ್ರ ಅದನ್ನ ಅರ್ಧ ದಾರಿಗೆ ಬಿಸಾಡ್ಬಿಟ್ಟು ಓಡಕ್ ಆಗಲ್ಲ ಅಂತ ಎಲ್ಲಾ ಅರ್ಧ ದಾರಿಗೆ ಬಿಸಾಡ್ಬಿಟ್ಟು ಇಲ್ಲಿಂದ ಸೇಫ್ ಆಗಿ ಹೊರಗ್ ಬಿದ್ರೆ ಸಾಕು ಅಂತ ಅಲ್ಲಿಂದ ಓಡ್ಕೊಂಡು ರೈಲ್ವೆ ಸ್ಟೇಷನ್ ರೀಚ್ ಆಗಿದೀವಿ ಸರ್। ರೈಲ್ವೆ ಸ್ಟೇಷನ್ ರೀಚ್ ಆಗಿ 11 kilometers ಬರ್ಲಿಕ್ಕೆ ರಿಚಾ ಆಲ್ಮೋಸ್ಟ್ 2.5 hours ತಗೊಂಡ್ವಿ ಸರ್. ತುಂಬಾ ಜನಕ್ಕೆ ನಡೆಯಕ ಆಗ್ತಿರ್ಲಿಲ್ಲ, ಸೊ ಅದಕ್ಕೆ ಅವ್ರನ್ನೆಲ್ಲರೂ ಮ್ಯಾನೇಜ್ ಮಾಡ್ಕೊಂಡು ಬಾಂಬ್ ಬ್ಲಾಸ್ಟ್ ಇಂದ ಹೊರಗೆ ಬಿದ್ದಿ ನಡೆಯಕ್ಕೆ 2.5 hours ತಗೊಂಡ್ವಿ ಸರ್. ಆಮೇಲೆ ಟ್ರೈನ್ ಅಲ್ಲಿ ಬಂದಿದ್ದ ನೀವು? ಎಸ್ ಸರ್, ಆಕ್ಚುಲಿ ನಾವು ಟ್ರೈನ್ ರೀಚ್ ಆದ್ವಿ ಸರ್. ಅಲ್ಲಿ ಏನಾಯ್ತು, ಅವರು ಅಲ್ಲಿರೋ ಪೊಲೀಸ್ ಅವರು ಅಲ್ಲಿರೋ ಯುಕ್ರೇನಿಯನ್ ಸಿಟಿಸನ್ಸ್ ನ ಮಾತ್ರ ಬಿಡ್ತಿದ್ರು, ಇಂಡಿಯನ್ಸ್ ನ ನೋಡಿ ಹೊರಬಿಡ್ತಿದ್ರು, ಯಾರ್ಯಾರನು ಬಿಡ್ಲಿಲ್ಲ ಸರ್. ಸೊ ಆಕ್ಚುಲಿ ಅವಾಗ ಯುಕ್ರೇನಿಯನ್ ಸಿಟಿಸನ್ಸ್ ನ ಬಿಟ್ರು, ಆಮೇಲೆ ಹೊರಗಿನ ದೇಶದವ್ರನ್ನ ಬಿಟ್ರು. ಲೈಕ್ ನೋಡಿದಾಗೆ ಗೊತ್ತಾಗುತ್ತೆ ಇವ್ರು ಇಂಡಿಯನ್ಸ್ ಅಂತ. ಸೊ ಅವ್ರು ಯಾರ್ಯಾರನು ಬಿಡ್ಲಿಲ್ಲ ಸರ್. ಆಮೇಲೆ ಒಂದ್ ಲೈನ್ ಮಾಡ್ಸಕ್ ಹೇಳಿದ್ರು ಸರ್, ಹುಡುಗಿರ್ ಮುಂದೆ ಬರ್ಬೇಕು, ಹುಡುಗರೆಲ್ಲ ಹಿಂದೆನೆ ಹೋಗ್ಬೇಕು, ಫಸ್ಟ್ ಹುಡುಗಿರೆಲ್ಲಾರು ಒಳಗ್ ಬಿಡ್ಬೇಕು ಅಂತ ಅಂದ್ರು ಸರ್. ಸೊ ಫಸ್ಟ್ ಯುಕ್ರೇನಿಯನ್ ಸಿಟಿಸನ್ ಹೊರದೇಶದವ್ರು ಎಲ್ಲಾರು ಟ್ರೈನ್ ಅಲ್ಲಿ ತುಂಬ್ಕೊಂಡ್ಮೇಲೆ ನಾವು ಹೋಗಕ್ಕೆ ಚಾನ್ಸ್ ಇರ್ಲಿಲ್ಲ ಸರ್. ನಾವ್ ಅವ್ರಿಗೆ ದುಡ್ಡು ತೋರಿಸಿ ಕೆಳಗೆ ಕುತ್ಕೊಂತೀವಿ, ನಮ್ಗ್ ಸ್ವಲ್ಪ ಜಾಗ ಬಿಡಿ ಅಂತ ಹೇಳಿ ಎಲ್ಲಾ ಹೆಣ್ಮಕ್ಳು ಟ್ರೈನ್ ಅಲ್ಲಿ ಹೋದ್ವಿ ಸರ್. ಬಟ್ ಗಂಡ್ ಮಕ್ಳು ಬರಕ್ಕೆ ಅಲ್ಲಿ ಪ್ಲೇಸು ಇರ್ಲಿಲ್ಲ, ಅವರು ಬಿಡ್ಲಿಲ್ಲ ಸರ್, ಗರ್ಭಪಾತನ್ ಮಾಡ್ತಿದ್ರು. ಅಂದ್ರೆ ನಿಮ್ಗೆ ಇದ್ದಿದ್ ಫಸ್ಟ್ ಪ್ರಿಫರೆನ್ಸ್ ಅಂದ್ರೆ ಹುಡುಗಿರಿಗೆ ಮಾತ್ರ, ಅದಾದ್ಮೇಲೆ ಏನಾದ್ರು ಅಲ್ಪ ಸ್ವಲ್ಪ ಜಾಗ ಇದ್ರೆ ಹುಡುಗರು ಬರ್ಬೋದಿತ್ತು. ಹೌದು ಸರ್, ಹೌದು ಸರ್. ಫಸ್ಟ್ ಯುಕ್ರೇನಿಯನ್ ಸಿಟಿಸನ್ಸ್, ಆಮೇಲೆ ಹೊರದೇಶದವರು, ಎಲ್ಲಾ ಹೊರದೇಶದವರು ಬಿಟ್ರು, ಆಮೇಲಿಂದ ಇಂಡಿಯನ್ ಗರ್ಲ್ಸ್ ನ ಬಿಟ್ರು ಸರ್, ಆಮೇಲೆ ಇಂಡಿಯನ್ ಬಾಯ್ಸ್ ನ. ರಿಚಾ, ಯಾರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೀರಾ? ಸೇಫ್ ಆಗಿ ಬಂದಿದ್ದೀರಾ ಇಂಡಿಯಾಗೀಗ? ಎಸ್ ಸರ್, ನಮ್ ಇಂಡಿಯನ್ ಎಂಬಸಿ ಎಷ್ಟು ಕಷ್ಟಪಟ್ಟು ಅಲ್ಲಿರೋ ಎಲ್ಲಾ ಮಕ್ಕಳನ್ನ ಇಷ್ಟು ಸೇಫ್ ಆಗಿ ತರ್ಸ್ಕೊಡ್ತಿದೆ ಸರ್. ಇಂಡಿಯನ್ ಎಂಬಸಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಮೇನ್ಲಿ ನಿಮ್ ಮೀಡಿಯಾ ಅವರು ನಮ್ಮಲ್ಲಿರೋ ಕಷ್ಟನ, ನಾವಲ್ಲಿ ಪಡ್ತಿರೋ ಕಷ್ಟನ ನೀವಿಲ್ಲಿ ಎಲ್ಲಾ ಜನರಿಗೂ ಇಂಡಿಯನ್ ಎಂಬಸಿಗೆ ರೀಚ್ ಮಾಡಿಸ್ತಿದ್ದೀರಾ, ನಿಮಗೂ ತುಂಬಾ ಥ್ಯಾಂಕ್ಸ್ ಸರ್. ಅಂಡ್ ಯುರೋಪ್ ಸೇವಾ ಅಂತ ಇತ್ತು ಸರ್, ಅವರು ಮತ್ತೆ ಡಾಕ್ಟರ್ ಆರ್ತಿ ಕೃಷ್ಣನ್ ಮ್ಯಾಮ್ ಅಂತ ಅವ್ರೆಲ್ಲರಿಗೂ ನಾನು ಯಾವ ಟೈಮಿಗೆ ಮೆಸೇಜ್ ಮಾಡಿದ್ರೆ ಆ ಟೈಮ್ಗೆ ಎಲ್ಲಾ ಹೆಲ್ಪ್ ಲೈನ್ಸ್ ಓಪನ್ ಮಾಡಿ. ನಿಮ್ಮಮ್ಮ ತುಂಬಾ ಅತ್ತಿದ್ರು ನಾವು ಮಾತನಾಡಿಸ್ಬೇಕಾದ್ರೆ, ನಿಮ್ಮನ್ನ ನೋಡ್ತಿದ್ದ ಹಾಗೆ ಏನಂದ್ರು, ಏನ್ ಹೇಳಿದ್ರು? ಅವ್ರ ಹತ್ರ ಆ ಟೈಮ್ ಅಲ್ಲಿ ಆ ನೋವಲ್ಲಿ ಮಾತಾಡಕ್ ಆಗಿಲ್ಲ ಅಂತ, ನಾವ್ ಅವ್ರಿಗೆ ಎಲ್ಲಾ ಚೆನ್ನಾಗಿದೀವಿ, ಊಟ ಸಿಕ್ತು ಅಂತ ಎಲ್ಲಾ ಹೇಳ್ತಿದ್ವಿ ಸರ್. ಎಲ್ಲಾ ಏನು ಇಲ್ಲ ಅಂದಿದ್ರೇನು ಅವ್ರು ಭಯ ಪಡ್ತಾರೆ ಅನ್ನೋ ಇದಕ್ಕೆ ನಾವೆಲ್ಲಾ ಚೆನ್ನಾಗಿದೀವಿ, ಎಲ್ಲಾ ಸೇಫ್ ಆಗಿದ್ದೀವಿ ಅನ್ನೋ ಇನ್ಫಾರ್ಮೇಶನ್ ಅವಳಿಗೆ ಅವ್ರಿಗೆ ತಿಳಿಸ್ತಿದ್ವಿ ಸರ್. ಓಕೆ ಓಕೆ ರಿಚಾ, ಥ್ಯಾಂಕ್ ಯು. News18 ಜೊತೆ ಮಾತನಾಡಿ ನಿಮ್ಮ ಅನುಭವನ ಹಂಚ್ಕೊಂಡು